ಗುರು ಹಿರಿಯರಿಗೆ ನನ್ನ ಸ್ನೇಹಿತರಿಗೆ ಹಾಗೂ ವೀಡಿಯೋ ಮಾಧ್ಯಮದವರಿಗೆ ನಮಸ್ಕಾರ. ಆಕ್ಚುಲಿ ತುಂಬಾನೇ ಒಂದು ಸಂತೋಷ ಆಗ್ತಿದೆ, ಬಿಕಾಸ್ ಒಬ್ಬ ಕಲಾವಿದನಿಗಾಗಿರ್ಬೋದು ಅಥವಾ ಒಂದು ಸಿನಿಮಾ ತಂಡಕ್ಕಾಗಿರ್ಬೋದು ಯಾವತ್ತೂ ಆಸೆ ಇರುತ್ತೆ ನಾವು ಮಾಡಿರುವಂತ ಕೆಲಸ ತೆರೆ ಮೇಲೆ ಬರಬೇಕು ಅಂಡ್ ಅದನ್ನ ಜನಗಳು ನೋಡ್ಬೇಕು ಅನ್ನೋದು. ಫೈನಲಿ ಇವತ್ತು ನನ್ನ ಹುಟ್ಟು ಹಬ್ಬಕ್ಕೆ ನಮ್ಮ ದೀಪಕ್ ಸರ್, ಬಿಕಾಸ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅನೂಪ್ ಸರ್ ಮತ್ತು ದೀಪಕ್ ಸರ್ ಬಹಳ ಕಾನ್ಫಿಡೆನ್ಸ್ ಇತ್ತು, ಮಿಲಿಂದ್ ಲಾಂಚ್ ಮಾಡಿದ ಫಸ್ಟ್ ಇದೇ ಹಾಡು ನಾನು ಲಾಂಚ್ ಮಾಡಬೇಕು ಅಂತ. ಸೊ ಅವರ ಒಂದು ಕಾನ್ಫಿಡೆನ್ಸ್ ನಮಗೂ ಕಾನ್ಫಿಡೆನ್ಸ್ ಮೂಡಿ ಸೊ ಈ ಹಾಡು ಇವತ್ತು ಬಿಡುಗಡೆ ಆಗಿದೆ. ಬಟ್ ದೀಪಕ್ ಸರ್ ನಿಮ್ಮ ಬಗ್ಗೆ ಹೇಳಬೇಕು ಅಂದ್ರೆ ವೆರಿ ಒಂದು ಅದ್ಭುತವಾದ ವಿಷನ್ ಇದೆ ದೀಪಕ್ ಸರ್ಗೆ, ಹಂಗೆ ಸ್ವಲ್ಪ ಕ್ರೇಜಿಯಾಗಿ ಐಡಿಯಾಸ್ ಕೂಡ ಬರ್ತಾ ಇರತ್ತೆ ಆಗಾಗ. ಸೊ ನೀವು ನೋಡಿದಂಗೆ ರೇಚ್ ಎಲ್ಲ ಉಲ್ಟಪಟ್ಟ ಎಲ್ಲ ತಿರುಗಿಸ್ಬಿಟ್ಟಿದ್ದಾರೆ ಈ ಹಾಡಲ್ಲಿ. ಸೊ ಬಟ್ ರೇಚಲ್ಗೆ ತುಂಬಾ ಎಕ್ಸೈಟ್ಮೆಂಟ್ ಇದೆ ಸರ್, ಅವ್ರು ಫಸ್ಟ್ ಹೇಳಿದಾಗ ರೇಚಲ್ಗೆ ಇದ್ರ ನೀವು ಉಲ್ಟಾ ಹಿಂಗೆಲ್ಲ ಹ್ಯಾಂಗ್ ಮಾಡ್ತೀರಿ ಹಿಂಗೆ ಹೌದು ಸರ್ ಮಾಡ ಸರ್ ರೇಚಲ್ಗೆ ಒಂಥರ ಎಕ್ಸೈಟ್ಮೆಂಟ್ ಜಾಸ್ತಿ. ಬಟ್ ಒಂದು ಅಪ್ಪಿ ತಪ್ಪಿದ್ರೆ ಐ ತಿಂಕ್ ಶೋಭರಾಜ್ ಸರ್ಗೆ ಉಲ್ಟಾ ನೇತಾಡ್ಬೇಕಾಗಿತ್ತು ಬಟ್ ಆಗ್ಲಿಲ್ಲ. ಬಟ್ ಖುಷಿ ಆಗುತ್ತೆ ಸರ್ ನಿಮ್ಮ ಒಂದು ವಿಷನ್ಗೆ ಅನೂಪ್ ಸರ್ ಕೊಟ್ಟಿರುವಂತ ಒಂದು ಕಂಪೋಸಿಷನ್ಗೆ ಹೃದಯ ಶಿವು ಸರ್ ಲಿರಿಕ್ಸ್ ಬಂದಿದ್ದಾರೆ ಅಂಡ್ ಸಾಯಿ ವಿಘ್ನೇಶ್ ಅವರು ವರಹ ರೂಪಮ್ ಅನ್ನೋ ಒಂದು ದೊಡ್ಡ ಹಾಡನ್ನು ಹಾಡಿ ಇಡೀ ದೇಶನೇ ತಿರುಗಿ ಮಾಡಿರುವಂತ ಒಂದು ಹಾಡು, ಆ ಹಾಡನ್ನ ಹಾಡಿರೋ ಸಿಂಗರ್ ಸಾಯಿ ವಿಘ್ನೇಶ್ ಈ ಹಾಡನ್ನ ಹಾಡಿದ್ದಾರೆ. ಅಂಡ್ ವಿಷನ್ ಅಂದ್ರೆ ನೀವು ನೋಡಿದಾಗ ನನಗೆ ಸಾಂಗ್ ನೋಡಿದಾಗ ನಿಜ ನಾವು ಚಿತ್ರದುರ್ಗದಲ್ಲಿ ಮಾಡಿದೀವಿ ಅಥವಾ ಬೇರೆ ಎಲ್ಲಪ್ಪ ಮಾಡಿದೀವಿ ಅಂತ ಅನಿಸ್ತು. ಬಿಕಾಸ್ ಅಷ್ಟು ಚೆನ್ನಾಗಿ ಲವಿತಣ್ಣ ಅವರು ಕ್ಯಾಮ್ರಾ ವರ್ಕ್ ಮ್ಯಾಜಿಕ್ ವರ್ಕ್ ಮಾಡ್ತಿದ್ದಾರೆ. ಸೊ ಲವಿತಣ್ಣ ಥ್ಯಾಂಕ್ ಯು ಸೋ ಮಚ್ ಅವರ ಒಂದು ದೀಪಕ್ ಸರ್ ವಿಷನ್ಗೆ ನಿಮ್ಮ ಒಂದು ಕ್ಯಾಮ್ರಾ ವರ್ಕ್ಗೆ ಅದ್ಭುತ. ಅಂಡ್ ಮುರಳಿ ಮಾಸ್ಟರ್ಗೆ ಹೇಳಬೇಕು, ಬಿಕಾಸ್ ಮುರಳಿ ಮಾಸ್ಟರ್ ಈ ಸಿನಿಮಾದಲ್ಲಿ ಒಂದು ಎರಡನೇ ಸಾಂಗ್ ಇದ್ದು ನಾವು ಮಾಡಿರೋದು ನಾನು ಮುರಳಿ ಮಾಸ್ಟರ್. ಬಟ್ ಮುರಳಿ ಮಾಸ್ಟರ್ ಇದ್ರೆ ಅಂದ್ರೆ ಒಂಥರ ಮಜಾನೇ ಬೇರೆ. ಏನಾಗಿ ನಾವೆಲ್ಲ ಬೆಟ್ಟದ ಮೇಲೆ ಹೋಗಿದ್ವಿ, ಈ ಕಾರ್ ಬಂತು. ಸೊ ಕಾರ್ ಬಂದು ನಾನು ಕೂತಿದ್ದೀನಿ ಕ್ಯಾಮ್ರಾ ಮುಂದೆ ಮೌಂಟ್ ಮಾಡಿದ್ದಾರೆ ಅಂಡ್ ಮಾಸ್ಟರ್ ಇಲ್ಲಿ ಕೂತಿದ್ದಾರೆ ಅಂಡ್ ಮಾಸ್ಟರ್ ಹೇಳ್ತಾರೆ ನೋಡಪ್ಪ ನಿಮ್ ಡೈರೆಕ್ಟರ್ ಒಂದು ತುಂಬಾ ಏನೋ ಒಂದು ಡಿಫ್ರೆಂಟ್ ಐಡಿಯಾದಲ್ಲಿ ಇದಾರೆ, ಈ ಸಟಲ್ ಆಗಿ ನೀವು ಮಾಡ್ಬೇಕು ಇದನ್ನ ಆಯ್ತಾ ಅಂತ ಹಿಂಗೆಲ್ಲ ಹೇಳ್ಕೊಂಡು ಇನ್ನೇನ್ ಮುಂದೆ ಹೋಗ್ತಾ ಇದೀವಿ ಸಟಲ್ ಸಟಲ್ ಹೇಳ್ತಾರೆ ಸಟಲ್ ಆಗಿ ಗಾಡಿ ಕೆಟ್ಟೋಯ್ತು. ಸೊ ಮಾಸ್ಟರ್ ನೋಡ್ತಾರೆ ಅಯ್ಯೋ ನಾನು ಮಾಸ್ಟರ್ ತಳ್ಳಿದೀವಿ ಆಕ್ಚುಲಿ ಗಾಡಿನ. ಅಂಡ್ ಮಾಸ್ಟರ್ ಏನ್ ಮಾಡಿದ್ರು ಗಾಡಿ ಸ್ವಲ್ಪ ರೆಡಿ ಆಗಿ ಸ್ವಲ್ಪ ಟೈಮ್ ತಗೊಳತ್ತೆ ಅಂತ ಮಾಸ್ಟರ್ ಎಲ್ಲಿ ಅಕ್ಕಪಕ್ಕ ಗುಡ್ಡ ಕಾಣುತ್ತೆ ಮಾಸ್ಟರ್ ನೀನ್ ಅಲ್ಲೋಗು ಅಲ್ಲೊಂದು ಡ್ರೋನ್ ಶಾಟ್ ತಗೊಳ್ಳ ಇಲ್ಲೋಗು ಅಂತ. ಬಟ್ ವೆರಿ ಒಂದು ತಕ್ಕಂತೆ ನಮ್ಮ ದೀಪಕ್ ಸರ್ ಏನ್ ಐಡಿಯಾ ಇದೆ ಅದು ತಕ್ಕಂತೆ ಕೊರಿಯೋಗ್ರಾಫ್ ಮಾಡಿದ್ದಾರೆ ಮಾಸ್ಟರ್. ಬಟ್ ಖುಷಿ ಆಗುತ್ತೆ ಮಾಸ್ಟರ್ ನಿಮ್ ಜೊತೆ ವರ್ಕ್ ಮಾಡಿದಕ್ಕೆ, ಥ್ಯಾಂಕ್ ಯು ಸೋ ಮಚ್. ನನ್ನ ಮೊದಲನೇ ಸಿನಿಮಾದಲ್ಲಿ ನನ್ನ ಇಂಟ್ರೊಡಕ್ಷನ್ ಸಾಂಗ್ ಆಗಿರ್ಬೋದು ಅಥವಾ ಈ ಒಂದು ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಒಂದು ಸಾಂಗ್ ಇದೆ ಇದು. ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ತುಂಬಾ 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 ಥ್ಯಾಂಕ್ಸ್ ನನಗೆ ಅಂಡ್ ಬಂದಿರುವಂತ ಎಲ್ರಿಗೆ. ಒಬ್ಬ ಯುವ ಕಲಾವಿದನಾಗಿ ಇವಾಗ ಒಂದು ಸಿನಿಮಾದ ಮುಖಾಂತರ ಒಂದು ಹೆಜ್ಜೆ ಇಡ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರ ಒಂದು ಪ್ರೀತಿ ನಿಮ್ಮೆಲ್ಲರ ಪ್ರೋತ್ಸಾಹ ಹಾಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಅಂಡ್ ಮುಖ್ಯವಾಗಿ ಇವತ್ತು ಈ ಅನ್ಲಾಕ್ ರಾಘವ ಸಿನಿಮಾ ಕಂಪ್ಲೀಟ್ ಆಗಿ ನಾವಿವತ್ತು ಇಲ್ಲಿ ನಿಂತಿದ್ದೀವಿ ಅಂದ್ರೆ ಅದಕ್ಕೆ ಕಾರಣ ನಮ್ಮ ನಿರ್ಮಾಪಕರು, ದಟ್ ಇಸ್ ನನ್ನ ತಂದೆ ಆದ ಮಂಜುನಾಥ್ ಸರ್ ಅಂತ ಹೇಳ್ತೀನಿ, ಹಾಗೆ ಗಿರೀಶ್ ಸರ್ ಅವರಿಗೆ. ಬಿಕಾಸ್ ಪ್ರತಿಯೊಂದಕ್ಕೂ ವೆರಿ ಸಪೋರ್ಟಿವ್. ದೀಪಕ್ ಸರ್ ಏನೇ ಹೇಳಿದ್ರು ಸರ್ ಹಿಂಗ್ ಮಾಡ್ಬೇಕು ಸರ್ ಈ ಐಡಿಯಾ ಬಂದಿದೆ ಸರ್ ಅದಕ್ಕೆ ಹಿಂಗ್ ಮಾಡೋಣ ಅಂದ್ರೆ ಅವ್ರು ಯಾವತ್ತು ನನಗೆ ಹೇಳೋರು ಯಾವತ್ತೇ ಡೈರೆಕ್ಟರ್ ಒಂದು ವಿಷನ್ ಇಟ್ಕೊಂಡ್ಬಂದ್ರೆ ಅವ್ರಿಗೆ ಫ್ರೀಡಮ್ ಕೊಡ್ಬೇಕು ಮಾಡೋದಕ್ಕೆ. ಬಿಕಾಸ್ ಅವ್ರಿಗೆ ಏನೋ ಒಂದು ಐಡಿಯಾ ಇರುತ್ತೆ. ಸೊ ಐಡಿಯಾಗ ನಾವೆಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಇಬ್ರು ಕೂಡ ಬ್ಯಾಕ್ ಬೋನ್ ಅನ್ಲಾಕ್ ರಾಘವಾಗಿ ಒಂದು ಬ್ಯಾಕ್ ಬೋನ್ ಆಗಿ ನಿಂತು ಇವತ್ತು ಈ ಹಂತಕ್ಕೆ ನಾವು ಇದೀವಿ ಅಂದ್ರೆ ಅವ್ರಿಗೂ ತುಂಬಾ ಕಾರಣ. ಸೊ ಥ್ಯಾಂಕ್ ಯು ಸರ್ ನಿಮ್ಗೆ ಕೂಡ ಮತ್ತೆ ಬಂದಿರುವಂತ ಎಲ್ರಿಗೂ ಧನ್ಯವಾದ ಹೇಳ್ತೀನಿ. ನಿಮ್ಮೆಲ್ಲರ ಪ್ರೀತಿ ಸದಾ ನನ್ನ ಮತ್ತು ನನ್ನ ತಂಡದ ಮೇಲೆ ಇದೇ ರೀತಿ ಇರಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.